ಕನ್ನಡ ಸೇನೆ ಹೋರಾಟದ ಫಲವಾಗಿ ಮಾ ಕುಂಪು ರಸ್ತೆ ಆಗಿತ್ತು, ತಾರಾಸು ರಸ್ತೆ ಆಗಿತ್ತು. ನಾವೆಲ್ಲ ಕನ್ನಡಿಗರಾಗಿದ್ದೀವಿ, ಅದಕ್ಕೆ ಮೆರುಗು ರಾಷ್ಟ್ರಕವಿ ಕುವೆಂಪುರವರು. ವಿಶೇಷ ಅಂದರೆ ಇವತ್ತು ಮಾ ಕುವಿ ಕುಂಪು ರಸ್ತೆಯಲ್ಲಿ ಮೆರವಣಿಗೆ ಮಾಡಿದ್ದು, ನಾಳೆ ಕುವೆಂಪುರ ಜಯಂತ್ಯೋತ್ಸವ. ಅದು ಕನ್ನಡ ಸೇನೆ ಹೋರಾಟದ ಫಲವಾಗಿಯೇ ಮಾ ಕುಂಪು ರಸ್ತೆ ಆಗಿದ್ದು, ತಾರಾಸು ರಸ್ತೆ ಆಗಿದ್ದು. ಅದಕ್ಕೆ ವಿಶೇಷವಾಗಿ ಅಲ್ಲಿ ಮೆರವಣಿಗೆ ಮಾಡೋದ್ಬಿಟ್ಟು ಬೆಳಗ್ಗೆ ಎಲ್ಲ ನಾಡಿನ ಗಣ್ಯರು ನಂಜಾವಜ್ಯೋತ ಸ್ವಾಮಿಗಳು ಬಂದಿದ್ದರು, ಈ ಸಂಜೆ ವೆಂಕಟೇಶ್ವರ್ ಬಂದಿದ್ದರು, ಹಲವಾರು ಗಣ್ಯರು ಬಂದು ಅಲ್ಲಿ ಚಾಲನೆ ಕೊಟ್ಟಿದ್ದರು. ಇವತ್ತಿನ ಸಂಜೆ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದಂಥ ನಮ್ಮ ಈ ಭಾಗದ ವಿಜಯನಗರ ಸೋಮನಾಥ ಸ್ವಾಮೀಜಿಯವರು ಬಂದರು, ಸಿ ಎಚ್ ಹನುಮಂತರಾಯರು ಬಂದರು, ಮತ್ತು ಮಾಗಡಿ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಬಂದರು. ಈ ಥರ ಹಲವಾರು, ಮತ್ತು ತೆಲಂಗಾಣದಿಂದ ವಿಠಲ್ ಜೋಶಿಯವರು ಬಂದಿದ್ದರು, ದುಬೈಯಿಂದ ಪೀಟರ್ ಅವರು ಬಂದಿದ್ದರು. ಈ ಥರ ಎಲ್ಲ ಕನ್ನಡ ಪರ ಮನಸ್ಸುಗಳು ಒಂದುಗೂಡಿ ಒಂದು ಕನ್ನಡಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ನಿರಂತರವಾಗಿ ಕನ್ನಡ ಕೆಲಸಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಆಗಲಿ. ಅವರು ಬಂದಿರೋದಕ್ಕೆ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೀವಿ. ಹೌದು, ಈಗ ವಿಧಾನಸೌಧದ ಮುಂಭಾಗದಲ್ಲಿದೆ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ. ಅದು ವಿಕಾರವಾಗಿತ್ತು ಮೊದಲು, ಅದಕ್ಕೆ ಹೋರಾಟ ಮಾಡಿ ಆ ಪ್ರತಿಮೆಯನ್ನು ಒಂದು ಸುಂದರವಾಗಿ ಬರೀ ಕಾರಣ ಮಾಡಿದ್ರು. ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬಿದರಿಂದ ಗುಲ್ಬರ್ಗವರೆಗೂ ರ್ಯಾಲಿ ಮಾಡಿದ್ರು, ಮತ್ತು ಬಿದರ್ ಬಂದ್ ಮಾಡಿದ್ರು, ಗುಲ್ಬರ್ಗ ಬಂದ್ ಮಾಡಿದ್ರು ಕನ್ನಡ ಸೇನೆಯಿಂದಲೇ, ಮತ್ತು ದೆಹಲಿಯಲ್ಲಿ ಹೋಗಿ ಹೋರಾಟವನ್ನು ಮಾಡಿ ಆ ಭಾಗಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಇವತ್ತು ಇಡೀ ಕರ್ನಾಟಕಕ್ಕೆ ಭುವನೇಶ್ವರಿ ದೇವಾಲಯ ಎಲ್ಲಿದೆ ಅಂತ ತೋರಿಸ್ಕೊಟ್ಟದ್ದು ಕನ್ನಡ ಸೇನೆ ಕರ್ನಾಟಕ. ಅದು 10 ವರ್ಷದಿಂದಲೇ ಕನ್ನಡದ ಜ್ಯೋತಿಯನ್ನು ತಂದಿದ್ದೀವಿ. ಈಗ ಸಾಹಿತ್ಯ ಪರಿಷತ್ತು ಈ ವರ್ಷ ತರ್ತಾ ಇದೆ. ಅಂದರೆ ಕನ್ನಡ ಸೇನೆ ಈ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಕನ್ನಡ ನಾಡು ನೋಡಿ ಕಟ್ಟುವಂಥ ಕೆಲಸವನ್ನು ಮಾಡ್ತಿದೆ. ವಿಶೇಷ ಅಂದರೆ ಕನ್ನಡ ಸೇನೆಯಲ್ಲಿ ಇರುವಂಥ ರಾಜ್ಯಾಧ್ಯಕ್ಷನ ಇರ್ಬೋದು, ಸಾಮಾನ್ಯ ಕಾರ್ಯಕರ್ತನೂ ಇರೋದು, ಉದ್ಯೋಗ ಬದುಕು ಆಮೇಲೆ ಕನ್ನಡವನ್ನು ಕಟ್ಟುವಂಥ ಕೆಲಸ ಬೇಕು. ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಇಂದಿನ ಮಹನೀಯರು ಸಾಕಷ್ಟು ಜನ ಶ್ರಮವನ್ನು ವಹಿಸಿದ್ದಾರೆ, ಚಳುವಳಿಯನ್ನು ಮಾಡಿದ್ದಾರೆ, ಸತ್ಯಾಗ್ರಹವನ್ನು ಮಾಡಿದರೆ, ಏಕೀಕರಣಗಳನ್ನು ಮಾಡುವ ಮುಖೇನ ನಾವೆಲ್ಲ ಕನ್ನಡಿಗರಾಗಿದ್ದೀವಿ. ಅದಕ್ಕೆ ಮೆರುಗು ರಾಷ್ಟ್ರಕವಿ ಕುವೆಂಪುರವರು. ಹಾಗಾಗಿ ಕನ್ನಡದ ಉಳಿವನ್ನು, ಕನ್ನಡದ ಯಶಸ್ಸನ್ನು, ಕನ್ನಡದ ಕೀರ್ತಿಯನ್ನು ಸಂಘ ಸಂಸ್ಥೆಗಳು ಬುನಾದಿ ಹಾಕಿದ ನಂತರ ರಾಜಕಾರಣಿಗಳು ಬಂದುವೆ ಹೊರತು ರಾಜಕಾರಣದ ಯಾವ ನಾಯಕತ್ವನೂ ಹುಟ್ಟಾಕಿಲ್ಲ. ಹಾಗಾಗಿ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಕೆ ಆರ್ ಕುಮಾರ್ ಅವರು ನಿರಂತರ ಹೋರಾಟದಲ್ಲಿ ಬಂದಿದ್ದಾರೆ. ಅವರಿಗೆ ಕನ್ನಡದ 7 ಕೋಟಿ ಜನರ ಆಶೀರ್ವಾದ ಅಭಿನಂದನೆ ಅವರು ಸಿಗಲಿ. ಅವರ ಜೊತೆಯಲ್ಲಿ ನಾವು ಸಹ ಇದ್ದೀವಿ. ನಾವು ಕನ್ನಡಿಗರು, ಬೇರೆ ಭಾಷೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಹೋರಾಟ ಮಾಡೋರಿಗೆ ಸಾಕಷ್ಟು ತೊಂದರೆಗಳಿದೆ ಹೊರತು ಅನುಕೂಲಗಳಿಲ್ಲ. ಇದು ಮುಂದಿನ ಪೀಳಿಗೆಗೆ, ತಿಳುವಳಿಕೆ ಇಲ್ಲದಂಥ ಜನಕ್ಕೆ ಮತ್ತು ಕನ್ನಡದ ಬಗ್ಗೆ ತಿಳಿಯದಂಥ ವ್ಯಕ್ತಿಗಳಿಗೆ ಅರ್ಥಪೂರ್ಣವಾಗಿ ತೋರಿಸಿಕೊಡುವಂಥ ಕೆಲಸದಲ್ಲಿ ಕೆ ಆರ್ ಕುಮಾರ್ ಅವರು ಮೊದಲು ಇರುವಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಅವರು ಒಳ್ಳೆಯದಾಗಲಿ. ಕನ್ನಡ ಯಾವತ್ತೂ ಮರೆಯಲಾರದ ಕನ್ನಡ, ರಕ್ತದಲ್ಲೇ ಬಂದಿರುವಂಥ ಕನ್ನಡ, ಅಳಿಸಕ್ಕಾಗದಂಥ ಕನ್ನಡ. ಆ ಕನ್ನಡದ ಒಂದು ಧ್ವನಿ ಕೆ ಆರ್ ಕುಮಾರ್. ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.